ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಸಮುದಾಯದ ಕಾಂಗ್ರೆಸ್ ಸಭೆ ನಡೆಯಿತು. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎನ್ಎನ್ ಶ್ರೀನಿವಾಸ್ ಕುವೆಂಪು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ವಿವಿ ಪಾರ್ಥಿಬರಾಜನ್ ಬಿಬಿಎಂಪಿ ಮಾಜಿ ಸದಸ್ಯರು ಕುವೆಂಪು ನಗರ ವಾರ್ಡ್ ನಂಬರ್ 11 ರವರ ಮುಖಂಡತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾನ್ಯ ಸಂತೋಷ್ ರಾಜನ್ ಕುವೆಂಪು ನಗರ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕುವೆಂಪು ನಗರದ ಯುವ ಮುಖಂಡರು ಹಿರಿಯ ನಾಗರಿಕರು ಭಾಗವಹಿಸಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಾ ಸಂಘಟನೆ ಮಾಡುತ್ತಿದ್ದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಶಾಸಕರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ನೇತೃತ್ವದಲ್ಲಿ ಚುನಾವಣೆ ಮಾತ್ರವಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ನಾನು ಪಾರ್ಥಿಬರಾಜನ್ ಅಂತ ಕುವೆಂಪು ನಗರ ವಾರ್ಡ್ ನಂಬರ್ 11 ಮಾಜಿ ಸದಸ್ಯರು. ನಾನು ಬಿಬಿಎಂಪಿ ಸದಸ್ಯರು. ಇದು ಬೆಟ್ಟನಪುರ ಕ್ಷೇತ್ರ. ಈಗ ನಮ್ಮ ಸನ್ಮಾನ್ಯ ಶ್ರೀ ಕೃಷ್ಣಬೈರೇಗೌಡರು ಸಾಹೇಬರು ಒಂದೊಂದು ಭಾಗದಲ್ಲಿ ಕುಂದು ಕೊರತೆಗಳು ಏನೈತೆ ಅಂತ ವಿಚಾರ ಮಾಡ್ಕೊಂಡು ಬರ್ತಾರೆ. ಹಾಗೆ ವಿಚಾರ ಮಾಡ್ಕೊಂಡು ಬರುವಾಗ ನಮ್ಮ ದಲಿತ ಸಮುದಾಯದವರು, ಶೆಡ್ಯೂಲ್ ಟ್ರೈಬ್ ಸಮುದಾಯದವರು ಇವತ್ತು ಒಂದು ಸಣ್ಣದಾಗಿ ಒಂದು ಕುವೆಂಪು ನಗರ ಬ್ಲಾಕ್ ಅಂತ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಮೀಟಿಂಗಲ್ಲಿ ಈಗಿನ ಪರಿಸ್ಥಿತಿ, ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ನವರಿಗೆ ಈಗ ಇರುವ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇನು ಅನ್ಯಾಯಗಳಾಗ್ತಾ ಇದೆ, ಅದರಿಂದ ಇವತ್ತಿನ ಪರಿಸ್ಥಿತಿಗೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನು ಇವತ್ತು ಪೂರ್ತಿ ಡಿಸ್ಕಸ್ ಮಾಡಿ, ತೀರ್ಥವಾಗಿ ಡಿಸ್ಕಸ್ ಮಾಡಿ ನಮಗೆ ಎಸ್ ಸಿ ಎಸ್ ಟಿಗೆ ನಡೀತಾ ಇರುವ ಅನ್ಯಾಯಗಳನ್ನು ನಾವು ಕಟ್ಟುಪಡಿಸಬೇಕು. ಅದನ್ನು ಅದಕ್ಕಾಗಿ ಒಗ್ಗಟ್ಟಾಗಿ ಸೇರಿ ನಾವು ಒಂದು ಹೋರಾಟವನ್ನು ಮಾಡಬೇಕು, ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಏನೇನು ಈ 70 ವರ್ಷ ಸ್ವಾತಂತ್ರ್ಯ ಆಗಿ 70 ವರ್ಷ ಮುಗಿದ ಆದಮೇಲೆ ಕೂಡ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಒಳ್ಳೆಯದಾಗಿದೆ ಅಂತ ಅನ್ನೋದನ್ನು ಇವತ್ತು ತೀರ್ಥವಾಗಿ ಡಿಸ್ಕಸ್ ಆಗಿದೆ. ಸಣ್ಣದಾಗಿ ಫೈನಲಾಗಿ ಒಂದೇ ಒಂದು ಡಿಸ್ಕಷನ್, ಫೈನಲಾಗಿ ಒಂದೇ ಒಂದು ತೀರ್ಮಾನ ಏನಾಗಿತ್ತು, ಕಾಂಗ್ರೆಸ್ಸು ಎಷ್ಟು ವರ್ಷ ಆಳಿದೆ ಅಂತ ಅನ್ನೋದಕ್ಕಿಂತ, ನಮಗೇನು ಸಿಕ್ಕಿದೆ ಅಂತ ಅನ್ನೋದಕ್ಕೆ, ಎಲ್ಲ ಸಿಕ್ಕಿದೆ ಏನು ಸಿಕ್ಕಿದೆ ಅಂತಕ್ಕಂತ ನೆಮ್ಮದಿಯಾಗಿ ನಾವು ಮನುಷ್ಯರಾಗಿ ಇರೋದಕ್ಕೆ ಇಷ್ಟು ವರ್ಷ ಇದ್ದಿದ್ದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಅನ್ನೋದನ್ನು ನಾವು ತೀರ್ಮಾನ ಒಂದೇ ತೀರ್ಮಾನವಾಗಿ ಇವತ್ತು ನಾವು